ಸುಧಾಕರ್, ಸುಧಾಕರ್. ಓ ಕಿಟ್ಟು, ಏನಪ್ಪ ಮನೆಗೆ ಬಂದ್ಬಿಟ್ಟೆ? ಮನಸ್ಸು ಹೇಳ್ತು ಬಂದ್ಬಿಟ್ಟೆ. ಇಷ್ಟು ದಿವಸ ಏನಾಗಿತ್ತು ನಿನ್ ಮನ್ಸಿಗೆ? ನಿದ್ದೆ ಮಾಡ್ತಾ ಇತ್ತು. ಯಾವಾಗ ಎದ್ದಿದ್ದು? ನಿನ್ನೆ ರಾತ್ರಿ. ಎಲ್ರು ನಿದ್ದೆ ಮಾಡ್ಬೇಕಾರ ನಿನ್ ಮನ್ಸು ಮಾತ್ರ ಎದ್ದು ಬಿಡುತ್ತ? ಅದೆಲ್ಲಿ ಹೇಳ್ತೀಯೋ, ಅವಳು ಎಬ್ಸಿದ್ಲು. ವಾಟ್? ಯಾರೋ ಸುಂದ್ರಿ. ಕರೆಕ್ಟ್, ಹೆಸರೇನೋ ಸುಂದ್ರಿ, ಆದ್ರೆ ವಾ 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 ವಾ. ಇನ್ನೇನು ವಾಲ್ಗ ಉತ್ಸ ಬಿಡುತ್ತಾನೆ? ವಾಲ್ಗ ಉತ್ಸ ಆಗಿದ್ರೆ ಪುರೋಹಿತನ ಹತ್ರ ಹೋಗ್ತಾ ಇದ್ದೆ, ಡಾಕ್ಟರ್ ಹತ್ರ ಅವನ್ ಬರ್ತಿದ್ದ. ನೋ ಸುಧಾಕರ, ತುಂಬಾ ದಿವಸದಿಂದ ನನಗೊಂದು ವ್ಯಾಧಿ. ವೆರಿ ಗುಡ್. ಅಲ್ಲ ಕಡ, ನನ್ ಮೆಡಿಕಲ್ ಪರೀಕ್ಷೆ ಪಾಸ್ ಮಾಡಕ್ ಮುಂಚೆನೆ ಒಬ್ಬ ಗಿರಾಯಿಗೆ ಸಂಪಾದಿಸ್ಬಿಟ್ಟೆ. ಹೇಳೋ ಹೇಳೋ ಹೇಳೋ, ಏನ್ ನಿನ್ ವ್ಯಾಧಿ? ನಿದ್ದೆಲ್ಲ ಎದ್ದು ಓಡಾಡೋದು. ಲೇ ನಗಬೇಡ ಕಣೋ ಸುಧಾಕರ, ನಿನ್ನೆ ರಾತ್ರಿ ಏನಾಯ್ತು ಗೊತ್ತಾ? ಏನು? ನಮ್ಮ ಮನೆಗೆ ಒಬ್ ನೆಂಟರು ಅವ್ರ ಮಗಳ ಜೊತೆ ಬಂದಿದ್ರು. ಯಥಾ ಪ್ರಕಾರ ನಾನು ನಿದ್ದೆಯಿಂದ ಎದ್ದು ಸೀದಾ ನಡ್ಕೊಂಡು ಹೋದೆ. ಆ ಹುಡುಗಿ ಮಲಗಿದ್ಲಲ್ಲ ಮಂಚ, ಅದ್ರ ಮೇಲೆ ಹತ್ತಿದೆ. ಅವಳು ಹೊದ್ಕೊಂಡಿದ್ಲಲ್ಲ ಹೊದ್ಗೆ, ಅದ್ರ ಒಳಗಡೆ ನಾನು ಸೇರ್ಕೊಂಡೇ ಬಿಟ್ಟೆ. ಸೇರ್ಕೊಂಡೇ ಬಿಟ್ಟೇನೋ? ಆಮೇಲೆ? ಆಮೇಲೆ? ಆಮೇಲೂ ಇಲ್ಲ, ಮೇಲೂ ಇಲ್ಲ. ನೋ ಆಕ್ಸಿಡೆಂಟ್. ನಾಚಿಕೆಯಿಂದ ಈ ದಿವಸ ಯಾರ ತಾನು ಹೇಳಿರ್ಲಿಲ್ಲ. ಹೀಗೆ ಇದ್ರೆ ಒಂದಲ್ಲ ಒಂದ್ ದಿವಸ ಆಕ್ಸಿಡೆಂಟ್ ಆಗತ್ತೆ ಅಂತ ನಿನ್ನ ಹೇಳಬೇಕು ಅಂತ ಓಡೋಡ್ಕೊಂಡು ಬಂದೆ. ಸುಧಾ, ಇವತ್ತು ನ್ಯೂಸ್ ಪೇಪರ್ ಅಲ್ಲಿ. ಸಾರಿ ಅಣ್ಣ, ನಾನು ಅಲ್ಲಿ ಬಾತ್ರೂಮ್ ಅಲ್ಲಿ ಓದ್ತಾ ಇದ್ದೆ, ಅಲ್ಲೇ ಬಿಟ್ಬಿಟ್ಟೆ. ಈಗ ತಂದ್ಬಿಟ್ಟೆ, ಬಂದ್ಬಿಟ್ಟು. ಡೋಂಟ್ ವರಿ ಡಿಯರ್, ನಾನೇ ತಗೋತೀನಿ. ಅಣ್ಣ, ಇವನ್ ನಮ್ ಸ್ನೇಹಿತ ಕಿಟ್ಟು ಅಂತ. ನಮಸ್ಕಾರ ಸರ್, ನಿಮ್ಮನ್ ಕಂಡ್ರೆ ನನಗೆ ತುಂಬಾ ಇಷ್ಟ. ಯಾಕೆ? ತಮ್ಮ ಅಂದ್ರೆ ನಿಮ್ಗೆ ಎಷ್ಟು ಪ್ರೀತಿ ಸರ್. ನನಗೂ ಅಷ್ಟೇ, ನಿನ್ನ ಕಂಡ್ರೆ ತುಂಬಾ ಇಷ್ಟ. ಯಾಕೆಂದ್ರೆ ನನ್ ತಮ್ಮ ಅಂದ್ರೆ ನಿನ್ಗೆ ಎಷ್ಟಿಷ್ಟ ನೋಡು. ಏನ್ ಸರ್, ಇವತ್ ನೀವು ಸ್ನಾನ ಗಿನ ಮಾಡ್ತೀರಾ ಅಥವಾ ಹೀಗೆ? ಕ್ಯಾರಿ ಆನ್, ಕ್ಯಾರಿ ಆನ್. ಏನೋ ನೋಡ್ತಾ ಇದೀಯಾ? ಏನಿಲ್ಲ, ನಾನ್ ಇದುವರೆಗೂ ದಿಢೀರ್ ಇಡ್ಲಿ, ದಿಢೀರ್ ಸಾಂಬಾರ್, ದಿಢೀರ್ ಜಾಮೂನ್, ದಿಢೀರ್ ಪುಳಿಯೋಗರೆ ನೋಡಿದೀನಿ. ಈ ತರ ದಿಢೀರ್ ಸೀಮಂತಿಕೆ ನೋಡೇ ಇಲ್ಲ. ಬೆಪ್ಪು, ಇದು ಬಾಡಿಗೆ ಮನೆ. ಅಲ್ಲ ಕಣ, ನಮ್ಮ ಅಣ್ಣ ನನ್ ಮೆಡಿಕಲ್ ಗೆ ಓದ್ತಾ ಇದ್ದಾನಲ್ಲ, ಅದಕ್ ತಕ್ಕಾಗಿರ್ಬೇಕು ಅಂತ ಕಷ್ಟಪಟ್ಟು ಸಂಪಾದನೆ ಮಾಡಿ ಇದೆಲ್ಲ ಏರ್ಪಾಡು ಮಾಡಿದ್ದಾನೆ. ಲಕ್ಕಿ ಫೆಲೋ, ಒಳ್ಳೆ ಬ್ರದರ್ ಸಿಗ್ದ ನಿನಗೆ. ಅದಿರ್ಲಿ, ನಿನ್ನ ಕಾಯಿಲೆಯ ವಿಷಯ ಹೇಳು. ಇಮ್ಮಿಡಿಯೇಟ್ ಆಗಿ ನೀನು ನನ್ನ ಕಾಯಿಲೆನ ವಾಸಿ ಮಾಡ್ಬೇಕು ಅಷ್ಟೇ. ನಾನ್ ನಿನ್ ಕಾಯಿಲೆ ವಾಸಿ ಮಾಡ್ಬೇಕಾದ್ರೆ ಇನ್ 3 ವರ್ಷ ನಿನ್ ಸ್ಲೀಪ್ ಅಲ್ಲೇ ವಾಕ್ ಮಾಡ್ಬೇಕು. ವಾಕ್? ಹಾಗಾದ್ರೆ ನಾನು ಪಾದಯಾತ್ರೆಯಲ್ಲೇ ಹಿಮಾಲಯ ಪರ್ವತ ಹತ್ಬಿಡ್ತೀನಿ. ಲೇ ಸುಧಾಕರ್, ಚಿಕಾಗೋ ಇಂದ ಒಬ್ಬ ಇಂಡಿಯನ್ ಡಾಕ್ಟರ್ ನಮ್ ದೇಶಕ್ ವಾಪಸ್ ಬಂದಿದ್ದಾರೆ. ಯಾವುದೇ ಕಾಯಿಲೆ ಆಗ್ಲಿ ಅದನ್ನ ಡಯಾಗ್ನೈಸ್ ಮಾಡಿ ಕ್ಯೂರ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್. ಎಲ್ಲಿದ್ದಾರೆ ಅವರು? ಒಂದಿನ ಡೆಲ್ಲಿ, ಒಂದಿನ ಬಾಂಬೆ, ಒಂದಿನ ಕಲ್ಕತ್ತಾ. ಓಹ್, ಟೂರಿಂಗ್ ಡಾಕ್ಟರ್ ಅನ್ನು. ಹಾ, ನಮ್ಮೂರ್ಗ್ ಬರ್ತಾರೆ ಅಂತ ಪೇಪರ್ ಅಲ್ಲಿ ಬಂದಿದೆ. ನೀನು ನನ್ ಜೊತೆ ಬಂದ್ರೆ ಡಿಸ್ಕಸ್ ಮಾಡಕ್ಕೆ ಹೆಲ್ಪ್ ಆಗುತ್ತೆ. ಅಷ್ಟೇ ತಾನೆ, ನಾಳೆ ನೀನು ನಾನು ಆ ಶಿಕಾಗೋ ರಿಟರ್ನ್ ಡಾಕ್ಟರ್ ಹತ್ರ ಹೋಗೋಣ.